नमस्कार वीक्षकरे, तमेल्लरू स्वागत नम्म माय बेलगावी चैनल अल्लि। अदु यूट्यूब, फेसबुक अथवा केबल टीवी नोड्ता इद्दीरा, अदु निमगे बिट्टु कोट्टिद्दु। यावुदे प्लाट्फार्म नल्लि नम्म चैनल अन्नु ई वीडियो अन्नु नीवु नोड्ता इद्दीरल्लि, तमेल्लरू स्वागत। इदु एल्लरिगू गोत्तु ताने, इप्पि उल्टा कांता इदे आंबुलेन्स गते। एल्लरू इदन्नु 5 निमिषदल्लि माड्तारे, आदरे नानु इदन्नु 10 ನಿಮಿಷದಲ್ಲಿ ಮಾಡಿ 5 ನಿಮಿಷ ಜಾಸ್ತಿ ತಗೊಂಡು ಸ್ವಲ್ಪ ಟೇಸ್ಟಿ ರುಚಿಕರವಾಗಿ ಹಾಗೂ ಸ್ಪೈಸಿ ನಾನು ಹೀಗೆ ಮಾಡುತ್ತೇನೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ। ನಾನು ಮಾಡಿದ್ದು ನಿಮಗೆ ಪಸಂದ ಬಂದ್ರೆ ಅಥವಾ ಇಷ್ಟವಾದಲ್ಲಿ ನೀವು ನನ್ನ ಪ್ರಕಾರ ಮಾಡಬಹುದು, ಇಲ್ಲಾಂದ್ರೆ ಅದು ಇಪಿ ನೂಡಲ್ಸ್ ಅವರ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ ಆ ಪ್ರಕಾರ ನಿಮಗೆ ಇಷ್ಟವಾದಲ್ಲಿ ಬರೀ 5 ನಿಮಿಷದಲ್ಲಿ ನೀವು ನಿಮ್ಮ ಪ್ರಕಾರ ಅವರ ಪ್ರಕಾರ ನೀವು ಮಾಡ್ಕೋಬಹುದು ಅಥವಾ ನನ್ನ ಪ್ರಕಾರ ನೀವು ಮಾಡ್ಕೋಬಹುದು। ತೋ ದೋಸ್ತೋ, 5 ಮಿನಿಟ್ ಮೇ ಇಪಿ ನೂಡಲ್ ಉಲ್ಟಾ ಆಂಬುಲೆನ್ಸ್ ಇಪಿ ನೂಡಲ್। ತೋ 5 ಮಿನಿಟ್ ಮೇ ಜೋ ಆಪ್ ಲೋಗ್ ಬನಾತೆ ಹೋ ಉಸ್ಕೋ ಆಪ್ ಅಪ್ನೇ ತರೀಕೆ ಸೆ 10 ಮಿನಿಟ್ ಲೇಕೆ ಕೈಸೆ ಅಚ್ಚಿ ತರೀಕೆ ಸೆ ಬನಾ ಸಕ್ತೆ ಹೋ ಸ್ಪೈಸಿ ಟೇಸ್ಟಿ ಯೇ ಆಜ್ ಮೇ ಆಪ್ಕೋ ಇಸ್ ವಿಡಿಯೋ ಮೇ ಬತಾನೆ ವಾಲಾ ಹೂಂ। ತೋ ಇಸ್ ವಿಡಿಯೋ ಕೋ ವಿದೌಟ್ ಸ್ಕಿಪ್ ಕರೆ ಪೂರಿ ತರಹ ದೇಖಿಯೇ। केबल टीवी पे चैनल पे देख रहे हो तो रिपीट होगा, और यूट्यूब या हमारे फेसबुक चैनल पे फेसबुक पेज पे देख रहे हो तो आप अपने हिसाब से इसको कितनी बार भी रिपीट देख सकते हो। तो चलिए आज का वीडियो स्टार्ट करते हैं। सो द फ्रेंड्स, नहीं नोड़बू इपी नूडल्स पैकेट इली वन पैकेट नानु तोतेने इपी नूडल अडवर्टाइजमेंट मातरल आ प्रकार नानी कड़ाई ग्लास हाकितेने ಇದು ನೀವು ನೋಡಬಹುದು 5 ನಿಮಿಷ ಮ್ಯಾಗಿ ಅವರದು ಹೇಗೆ ಆಗುತ್ತೆ। ಸ್ವಲ್ಪ ನೀರು ಕಡಿ ಮಾಡೋಣ, ಜಾಸ್ತಿ ಆಗುತ್ತೆ ಒಂದು ಪ್ಯಾಕೆಟ್ಗೆ ಪಾಸ್ ಕರ। ಸೋ ಇವಾಗ ಇಲ್ಲಿ 2 ರಿಂದ 3 ಕಪ್ ನೀರು ಆಗಿದೆ, ಸ್ವಲ್ಪ ನೀರನ್ನು ನಾನು ಕಡಿ ಮಾಡಿದ್ದೇನೆ। ಇದು ನೀವು ನೋಡಬಹುದು ಏನು ಮಿಕ್ಸ್ ಇಲ್ಲ, ಅವರು ಇಪಿ ನೂಡಲ್ಸ್ ಅವರು ಹೇಗೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ ಆ ಪ್ರಕಾರ ನೀರಿನಲ್ಲಿ ಮ್ಯಾಗಿ ನೂಡಲ್ಸ್ ಸಾರಿ ಮ್ಯಾಗಿ ಅಲ್ಲ ಇಪಿ ನೂಡಲ್ಸ್ ಮುಗಿದೋಯ್ತು। ಇದು ಅವರ ಮಸಾಲಾ ಪ್ಯಾಕೆಟ್ ಇಷ್ಟೇ ಇರುತ್ತೆ। ಇದು ಮಸಾಲಾ ಕೂಡ ನಾನು ಇಲ್ಲಿ ಹಾಕ್ತಾ ಇದೀನಿ। ಸೋ ಇದು ನಾವು ಲೋ ಫ್ಲೇಮ್ ನಲ್ಲಿ ಇಡೋಣ, ಏಕೆಂದ್ರೆ ಇದು आगो तनक नानु ना प्रकार इन कड़ाई इदे एम्प्टी नीवु नोडबहुदु अदु कूड आगता इदे। इदु कूड नावु माडोण ईग टोटली नम्म कडे इपि नूडल 7 इद्वि ईग 6 इदावे 6 नानु नन्न प्रकार माडुत्तेने
ಒಂದು ಇಪಿ ನೂಡಲ್ ಇಪಿ ನೂಡಲ್ ಪ್ರಕಾರ ಆಗ್ತಾ ಇದೆ ನಿಮಗೆ ಯಾವುದು ಪ್ರಕಾರ ಇಷ್ಟವಾಗುತ್ತೆ ನೋಡೋಣ ಸೊ ದೋಸ್ತೋ ಆಪನೆ ದೇಖಾ ಅಭಿ ಕಿ ಏಕ್ ಇಪಿ ನೂಡಲ್ ಮೇನೆ ಇಪಿ ನೂಡಲ್ ಕೆ ಅಡ್ವರ್ಟೈಸ್ಮೆಂಟ್ ಜೊ ದಿಖಾತೆ ಹೈ ಉಸ್ ಪ್ರಕಾರ ಸೆ ದೂಸರಿ ಕಡಾಯಿ ಮೇ ರಖಾ ಹೈ ದೂಸರಿ ಸೈಡ್ ಮೇ ದೂಸರಿ ಕಡಾಯಿ ಮೇ ಔರ್ ಏಕ್ ಇಪಿ ಸಾರಿ 6 ಇಪಿ ನೂಡಲ್ ಮೈ ಅಪನೆ ಹಿಸಾಬ್ ಸೆ ದೂಸರಿ ಕಡಾಯಿ ಮೇ ಬನಾನೆ ವಾಲಾ ಹೂ तो आप डिसाइड कर सकते हो कि आपको कौन से प्रकार बना के खाना है। सो इसमें मैंने 2 टीस्पून ऑयल डाला है। अभी यहाँ पे मैं कांदा डालूंगा। ये कांदा मैंने 3 बड़े कांदा है, अप्रोक्सीमेटली 1.5 किलो से ज़्यादा, 250 ग्राम से ज़्यादा ये कांदा है 6 पी नूडल्स के लिए। ಇದು 250 ಗ್ರಾಂ ಅಷ್ಟು ಕಾಂದ ಇದೆ, 3 ದೊಡ್ಡ ಉಳ್ಳಾಗಡ್ಡಿ. ಸೊ ಇವಾಗ ನಾನು ಮೊದಲು ಇದನ್ನೇ ಇಲ್ಲಿ ಕಡಾಯಿಲಿ ಹಾಕ್ತಾ ಇದ್ದೀನಿ. ಅದಾದ ನಂತರ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ 2 ಸ್ಪೂನ್ ಅನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಬೋದು. ನನಗೆ ಜಾಸ್ತಿ ಇಷ್ಟವಾಗುತ್ತೆ ಅಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದ್ದೇನೆ. ತೋ ಜೆಸೆ ಕಿ ಆಪ್ ದೇಖ್ ಸಕ್ತೆ ಯಹಾಂ ಪೆ ಮೈನೆ ಪೆಹ್ಲೆ ಕಾಂದಾ ಡಾಲಾ ಹೈ, ಫಿರ್ ಉಸ್ಕೆ ಬಾದ್ ಮೈ ಅದ್ರಕ್ ಲಸುನ್ ಮಸಾಲಾ ಪೇಸ್ಟ್ तो जैसे कि आप यहाँ पे देख सकते हो नहीं नोड़बू स्वल्प ऑयल कड़ी अन्स्ता है 6 इपी नूडल सल सद्य के नानु मूरु स्पून ऑयल हाक इन 2 स्पून एक्स्ट्रा ऐडता नेनपी ये ना कांदा फ्राई मतलब उल्लगडियो आवे ना एक्स्ट्रा ऑयल हाकबोद ಆದ ನಂತರ ಟೊಮೆಟೋ ಏನೋ ಎಲ್ಲ ಒಂದು ಸಾಮಗ್ರಿಗಳನ್ನು ನಾವು ಹಾಕಿದ ತಕ್ಷಣ ಆಯಿಲನ್ನು ಆ್ಯಡ್ ಮಾಡಿದರೆ ಅದು ಒಂದು ಥರ ಬ್ಯಾಡ್ ಟೇಸ್ಟ್ ಅಥವಾ ಬ್ಯಾಡ್ ಸ್ಮೆಲ್ ಆಗ್ಬೋದು. ಸೊ ಇವಾಗ ನಾನು ಕಾಂದ ಅಷ್ಟ ಹಾಕಿದ್ದೆ ಕಾರಣಕ್ಕೆ ಕಾಂದ ಹಾಗೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೀವು ಸೊ ಹಳೆ ಒಂದು ವಿಡಿಯೋನಲ್ಲಿ ನೀವು ಕೇಳಿದ್ರೆ ಅಥವಾ ನೋಡಿದ್ರೆ ನಮ್ಮ ಅಜ್ಜಿಗೋಸ್ಕರ ಅರಿಶಿನ ಪುಡಿ ನೇ ದಾದಿಜಿ ಕಿಲಿ ಹರ್ ಚೀಸ್ ಮೇ ಜಿಸ್ಮೇ ಪಕವಾನ್ ಕರ್ತಾ ಹೂ ವಹಾಂ ಪೆ ಹಲ್ದಿ ತೋ ಡಾಲ್ತಾ ಹೂ ಓನ್ಲಿ ಸ್ಟೀಮ್ ರೈಸ್ ಕೋ ಛೋಡ್ ಕೆ ತೋ ಯೇ ಮೇರೆ ದಾದಿಜಿ ಕಿಲಿ ಹಲ್ದಿ ಟರ್ಮರಿಕ್ ಪೌಡರ್ ನಾನು ನಮ್ಮ ಅಜ್ಜಿಗೋಸ್ಕರ ಹಾಕಿದ್ದು. ಈಗ ನಾವು ಇದರೊಳಗೆ ಕಂದ ಮತ್ತು ಬೆಳ್ಳುಳ್ಳಿ ಅಳ ಪೇಸ್ಟ್ ಆದ ನಂತರ ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು ನಡುವು ಸ್ವಲ್ಪ ಆ್ಯಡ್ ಮಾಡೋಣ. ಇದು ಸ್ವಲ್ಪ ಅಂದ್ರೆ ಟೋಟಲಿ 10 ಮೆಣಸಿನಕಾಯಿ ಇವೆ ನಾನು ಹಾಕಿದ್ದು. दस हरी मिर्च मैंने यहाँ पे डाली है. आप बाजू में देख सकते हो आपका ईपी नूडल नॉर्मली ईपी नूडल बन रहा है. अभी 1-2 मिनट में ये बन जाएगा. वन एडमिशनली इधर नॉर्मली ईपी नूडल एडवर्टाइजमेंट प्रकार इली रेडी आगता है. नमदु इन 5-10 निमिषली ಸರಿ 5-6 ನಿಮಿಷದಲ್ಲಿ ನಮ್ಮ ಇಪಿ ನೂಡಲ್ ಮನೆ ಇಪಿ ನೂಡಲ್ ಅವರು ತಯಾರು ಮಾಡಿದ್ದು ನಾವು ತಿಂಡಿ ತಯಾರು ಮಾಡ್ತಾ ಇದ್ದೀವಿ. ಅದಾದ ನಂತರ ಶಿಮ್ಲಾ ಮಿರ್ಚ್ ಡಬ್ಬು ಮಿರ್ಚಿ ಶಿಮ್ಲಾ ಮಿರ್ಚ್ ಮೈ ಯಹಾಂ ಪೆ ಆ್ಯಡ್ ಕರ್ ರಹಾ ಹೂ. ಈ 2 ಶಿಮ್ಲಾ ಮಿರ್ಚ್ ಹೈ ಬಡೇ ವಾಲೆ 2 ಶಿಮ್ಲಾ ಮಿರ್ಚ್ ಡಬ್ಬು ಮಿರ್ಚಿ ಡಬ್ಬು ಮೆಣಸಿನಕಾಯಿ ಇವೆ 7 ದೊಡ್ಡ. तो बहुत सारी हरियाली दिख रही होगी आपको यहाँ पे.
ಕೊನೆಯಲ್ಲಿ ಇವಾಗ ನಾವು ಸಾರಿ ಕೊನೆಯಲ್ಲಿ ಅಲ್ಲ ಇನ್ನೂ ಇವೆ ಕಟ್ ಮಾಡಿದ ಪದಾರ್ಥಗಳಲ್ಲಿ ಅಂತ ಅಂದರೆ ಜೊ ಹಮ್ನೆ ಕಟ್ ಕಿಯೆ ಹ್ಯಾ ಉಸ್ ವೆಜಿಟೇಬಲ್ಸ್ ಮೇ ಸೆ ಲಾಸ್ಟ್ ಮೇ ಹಮ್ ಟಮಾಟರ್ ಡಾಲೆಂಗೆ ಕೊತ್ತಂಬರಿ ಭೀ ಅಭಿ ಡಾಲ್ನಾ ಬಾಕಿ ಹೈ ಲೇಕಿನ್ ವೋ ಟೇಸ್ಟ್ ಕೆ ಲಿಯೆ ಶೋ ಕೆ ಲಿಯೆ ಲಾಸ್ಟ್ ಮೇ ಡಾಲೆಂಗೆ ಸೊ ಇವಾಗ ನಾವು ಇಲ್ಲಿ ಟೊಮ್ಯಾಟೋವನ್ನು ಆ್ಯಡ್ ಮಾಡಿದ್ದೇವೆ ನಾಲ್ಕು ದೊಡ್ಡ ಟೊಮ್ಯಾಟೋಗಳು ಇವೆ 250 ಗ್ರಾಮ್ ಕಿತ್ತ ಜಾಸ್ತಿ 1/4 ಕಿಲೋ ಟೊಮ್ಯಾಟೊ ಕಿತ್ತ ಜಾಸ್ತಿನೇ ಇವೆ ಇವು 4 ಬಡೆ ಟಮಾಟರ್ ಹಮ್ನೆ ಯಾ ಪೇ ಕಟ್ ಕರ್ಕೆ ಉಸ್ಕೋ ಆ್ಯಡ್ ಕಿಯಾ ಹೈ ಯಾ ಪೇ ಹಮಾರಿ ಕಡಾಯಿ ಮೇ ಲಗ್ತಾ ಹೈ 5 ಮಿನಿಟ್ ಹೋ ಗಯೆ ಹೈ ಇತಿ ನೂಡಲ್ ಪೂರಿ ತರಹ ಸೆ ಬನ್ ಗಯೆ ಹೈ ಬಾಜು ಮೇ ತೊ ಆಪ್ ये लो फ्लेम में हमने यहाँ पे बनाए हैं तो इसको मैं अभी गैस को बंद करने वाला हूँ। आप लुक पे भी जा सकते हो, टेस्ट पे भी जा सकते हो, बाद में ट्राई कर सकते हो। मैं अभी गैस को बंद करने वाला हूँ। तो हमारे यूपी नूडल घर के यूपी नूडल यहाँ पे बनाते हैं। आती है आपको यहाँ पे पता चल सकता है कि कितना स्पाइसी ऑलरेडी ये हो चुका है। इसमें लाल मिर्च डालना बाकी है। आपको अगर लगता है कि आप इतना ही स्पाइसी खा सकते हो, इतना ही स्पाइसी आपके लिए काफ़ी है, तो आप आपकी घर की लाल मिर्च इसमें ना ऐड करें। मुझे स्पाइसी अच्छा लगता है, मेरे पिछले वीडियोज़ आपने देखे होंगे, तो मैं इसमें थोड़ा सा लाल मिर्च ऐड करने वाला हूँ। कैंप मेंशन का पाउडर मन तैयार मिरो नानो इली ಹಾಕ್ತಾ ಇದ್ದೀನಿ। ನಿಮಗೆ ನೋಡಿದ ತಕ್ಷಣ ಕಾಣ್ತಾ ಇರ್ಬೋದು ಹಸಿ ಮೆಣಸಿನಕಾಯಿ ಮತ್ತು ಡಬ್ಬು ಮೆಣಸಿನಕಾಯಿ ಆ್ಯಡ್ ಮಾಡಿದ ಶಿಮ್ಲಾ ಮಿರ್ಚನ್ನು ಆ್ಯಡ್ ಮಾಡಿದ್ದೇವೆ। ಎಷ್ಟು ಸ್ಪೈಸಿ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೋಬೋದು। ಟೇಸ್ಟರೇ ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ನೀವು ಇಮ್ಯಾಜಿನ್ ಮಾಡ್ಬೋದು। ನಿಮಗೆ ಇಷ್ಟೇ ಖಾರ ಸಾಕು ಅಂದರೆ ನೀವು ಕೆಂಪು ಮೆಣಸಿನ್ಕಾಯಿ ಮನೆಯಲ್ಲಿ ಇರುತ್ತೆ ಅಲ್ಲ, ನಿಮ್ಮ ಮನೆಯಲ್ಲಿ ಕೂಡ ಇರ್ಬೋದು, ಅದು ನೀವು ಆ್ಯಡ್ ಮಾಡ್ದೇ ಹಾಗೆ ಇಪ್ಪಿ ನೂಡಲ್ ಮಸಾಲ ಹಾಗೂ ಇಪ್ಪಿ ನೂಡಲ್ ಇದರಲ್ಲಿ ಆ್ಯಡ್ ಮಾಡಿದರೆ ನಿಮ್ಮಷ್ಟಿಗೆ ನಿಮ್ಮ ಸ್ಪೈಸಿ ಪ್ರಕಾರ ಇದು ನಿಮಗೆ ಟೇಸ್ಟ್ ಕೊಡ್ಬೋದು। ಆದರೆ ನನಗೆ ಸ್ವಲ್ಪ ಸ್ಪೈಸಿ ಜಾಸ್ ಬೇಕಾಗಿದೆ, ಖಾರ ಜಾಸ್ ಬೇಕಾಗಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ನಮ್ಮ ಮನೆಯಲ್ಲಿರುವ ಕೆಂಪು ಮೆಣಸಿನ್ಕಾಯಿ ಪೌಡರನ್ನು ಆ್ಯಡ್ ಮಾಡಲಿದ್ದೇನೆ। तो 2 स्पून यहाँ पे मैं ऐड करने वाला हूँ। थोड़ी सी अजवाइन भी यहाँ पे ऐड करूँगा। ಇದಕ್ಕೆ ಅಜ್ವಾನ್ ಅಜ್ವಾನನ್ನು ಸ್ವಲ್ಪ ಹಾಕಿದ್ದೇನೆ ಇಲ್ಲಿ ನಾನು। ಇದು ನಮ್ಮ ಮಸಾಲ ಇಪ್ಪಿ ನೂಡಲ್ ಪ್ಯಾಕೆಟ್ನಲ್ಲಿ ಮಸಾಲ ಬರುತ್ತೆ ಅಲ್ಲ, ಆಗಲೇ ನಾನು ಕಟ್ ಮಾಡಿದ್ದೆ, ಕಟ್ಟಿದೆ ನೋಡಿ। ಇವಾಗ ಈ 6 ಇಪ್ಪಿ ನೂಡಲ್ನಲ್ಲಿ ಇಂಥ ಪ್ಯಾಕೆಟ್ಗಳು ಇರುತ್ತವೆ, ಆ ಎಲ್ಲ ಪ್ಯಾಕೆಟ್ಗಳನ್ನು ಇಲ್ಲಿ ನಾವು ಮಿಕ್ಸ್ ಮಾಡೋಣ। ಸ್ವಲ್ಪ ಇದಕ್ಕೆ ಲೋ ಮಾಡೋಣ ಫ್ಲೇಮ್ಗೆ। ಇಲ್ಲಿ ನೋಡ್ಬೋದು ನಾವು 6 ಪ್ಯಾಕೆಟನ್ನು ಕಟ್ ಮಾಡಿದ್ದೇವೆ, 6 ನೂಡಲ್ಸ್ ಬ್ರಿಕ್ಸ್ಗಳು ಇಲ್ಲಿವೆ, ಬ್ರಿಕ್ಸ್ ಅಲ್ಲ 6 ನೂಡಲ್ಸ್ ಪ್ಯಾಕೆಟ್ನಲ್ಲಿ ಇರುವ ನೂಡಲ್ಸ್ಗಳು ಇಲ್ಲಿವೆ, 6 ಮಸಾಲಾ ಪ್ಯಾಕೆಟ್ಸ್ಗಳು ಇಲ್ಲಿವೆ। ಇವು 6 ಪ್ಯಾಕೆಟ್ಸ್ಗಳನ್ನು ಕಟ್ ಮಾಡಿ ನಾವು ನಮ್ಮ ಮಸಾಲ ರೆಡಿ ಮಾಡಿದ್ದೇವಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ।
ಸೊ ನೀವು ಇಲ್ಲಿ ನೋಡಬಹುದು ಆರು ಪ್ಯಾಕೆಟ್ ಮಸಾಲಾ ಎಷ್ಟಾಗಿವೆ ಹಾಗೂ ನಾವು ರೆಡಿ ಮಾಡಿದ ಮಸಾಲಾ ಎಷ್ಟಾಗಿದೆ ಅನ್ನೋದನ್ನು तो आप यहाँ पे देख सकते हो, 6 पैकेट मैंने यहाँ पे ईपी नूडल के मसाला डाला है, फिर भी कितना सा था और मैंने जो अभी बनाया है यहाँ पे मसाला वो कितना है इमेजिन कर सकते हो, मसाले में कितना डिफरेंस है, 100 टाइम्स डिफरेंस होगा मेरे हिसाब से, आंखों से देखने से ऐसा मुझे लग रहा है। मैंने वेट तो नहीं किया, वेट करने से भी 100 टाइम्स ही होगा। कोथिंबीर कोथिंबीर अब यहाँ पे डालना है, इसके बाद में एक ही चीज रह जाती है, नूडल्स और पानी ऐड करना, हमारे घरगुती होम टेस्ट लॉकडाउन स्पेशल ईपी नूडल रेडी हो जाएंगे। लगता है जो शूट कर रही है वो मैडम को मेरे डायलॉग पसंद नहीं आ रहे, मुंह बिगाड़ रही है शायद। जो शूट कर रही है उस मैडम का मुंह मैं जब वो ये मेरे ईपी नूडल टेस्ट करेंगी तब बताऊंगा कि वो कैसे दिखती है, नूडल अच्छे दिखते हैं या वो अच्छे ज़्यादा दिखती है, तो आप डिसाइड करोगे। क्योंकि जब मैं बना रहा हूँ जो मेरे डायलॉग्स कन्नड़ में या हिंदी में है, मुंह बिगाड़ बिगाड़ के देख रही है। वो बोल रही है कि भी ನಮ್ಮ ಮೇಡಂ ಇದ್ದಾಳಲ್ಲ ಇವಾಗ ಶೂಟಿಂಗ್ ಮಾಡ್ತಾ ಇದ್ದಾರೆ, ಅವಳು ಹೇಳ್ತಾ ಇದ್ದಾಳೆ ನಾನು ಕೂಡ ಮಾಡ್ತೀನಿ, ನಾನಂದೆ ಇವಾಗ ನಾನು ಮಾಡ್ತಾ ಇದ್ದೀನಿ, ನಾನು ಇನ್ನು ಮಾಡೋಕ್ಕೆ ಇದೊಂದು ಪದಾರ್ಥವನ್ನು ಉಪ್ಪಿಟ್ಟು ಹಿಂಗೆ ಮಾಡ್ತಾರಲ್ಲ ಆ ಪ್ರಕಾರ ಮಾಡ್ತಾರಂತೆ, ನೀವು ಕೂಡ ಡಿಸೈಡ್ ಮಾಡ್ರಂಗೆ ಯಾರು ಚಲೋ ಕಾಣ್ತಾ ಇದೆ, ನೀವು ಟೇಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲಲ್ವಾ, ಅದಕ್ಕೋಸ್ಕರ ಸೊ ನಾವು ಇವಾಗ ಇದರಲ್ಲಿ ನೀರನ್ನು ಆ್ಯಡ್ ಮಾಡೋಣ, ಎರಡು ಗ್ಲಾಸ್ ನೀರನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ, ಆ್ಯಡ್ ಮಾಡಿದ್ದೀನಿ, ದೋ ಗ್ಲಾಸ್ ಮನೆ ಯಹಾಂ ಪೆ ಪಾನಿ ಆ್ಯಡ್ ಕಿಯಾ ಹೈ, ಇಸ್ಕೆ ಬಾದ್ ಮೇ ಇಸ್ಮೇ ಮೈ ನೂಡಲ್ ಕೆ ಜೋ ಪ್ಯಾಕೆಟ್ ಮೇ ಆಯೆ ಥೆ जो शेप में है वैसे ही मैं इसको यहाँ पे नूडल्स ऐड करूँगा। इसमें मेन बात एक ही चीज़ रह गई है जिसके बिना ये कितना भी टेस्टी बनाना चाहो नहीं बन पाएगा, वो क्या है देखो आपको स्लो में सुनाई भी दिया होगा हमारे मैडम की आवाज़, सॉल्ट इंग्लिश में लिखता है रे सॉल्ट अंत, उप्पु ನಾವು ಕನ್ನಡದಲ್ಲಿ ಹೇಳೋಣ ಉಪ್ಪು, ನಮಕ್ ನಮಕ್ ಆ್ಯಡ್ ಕರ್ನಾ ರಹೇಗಾ ತೋ ಹಮ್ ಇಸ್ಮೇ ನಮಕ್ ಆ್ಯಡ್ ಕರೆಂಗೆ ಔರ್ ಇಸ್ಕೋ ಸ್ಟೀಮ್ ಹೋನೇ ಕೇ ಲಿಯೇ ರಖ್ ದೇಂಗೆ, ತೋ ನಮಕ್ ಅಪ್ನೆ ಸ್ವಾದ ಅನುಸಾರ ಆಪ್ಕೋ ಯಹಾಂ ಪೆ ಆ್ಯಡ್ ಕರ್ನಾ ಹೈ, ಮುಝೆ ಜಿತ್ನಾ ನಮಕ್ ಲಗ್ತಾ ಮೈ ಯಹಾಂ ಪೆ ಆ್ಯಡ್ ಕರ್ ರಹಾ तो यहाँ पे हम इसको स्टीम होने के लिए रख देंगे हाई फ्लेम पे, क्योंकि जो इस वक्त मुंह बिगाड़ रही है उस मैडम को ज्यादा भूख लग रही है, इसको हाई फ्लेम पे रखेंगे। सो नम ईपी नूडल इवग चेन्नागी स्टीम आगिदे, नीवु इल्ली नोडबहुदु
पूरी तरह से ये पिन नूडल बन चुके हैं जो हमने बनाया है, और यहाँ पे नॉर्मल पिन नूडल बन चुके हैं। तो देखते हैं टेस्ट करने के बाद हमारे जो मुंह बिगाड़ने वाले मैडम हैं उनको कैसे लगते हैं, कौन से पिन नूडल अच्छे लगते हैं। तो चलिए पहले मैं इसको सर्व करता हूँ। ನಾನು ಪ್ಲೇಟ್ ನಲ್ಲಿ ಹಾಕಿ ನಮ್ಮ ಮೇಡಮ್ ಅವ್ರಿಗೆ ಟೇಸ್ಟ್ ಮಾಡಕ್ ಕೊಡ್ತೀನಿ, ಅವ್ರು ಡಿಸೈಡ್ ಮಾಡ್ತಾರೆ, ನೀವು ಕೂಡ ಡಿಸೈಡ್ ಮಾಡಿ. ಇವಾಗ ಸ್ವಲ್ಪ ವಿಡಿಯೋನ ಪಾಸ್ ಮಾಡ್ತೀವಿ. ಶಿಕರೆ ಇವಾಗ ನಮ್ಮ ನೂಡಲ್ ಕೂಡ ರೆಡಿ ಆಗಿವೆ. ಸರ್ನು ಕೂಡ ಮಾಡಿದ್ದೀನಿ ಪ್ಲೇಟ್ನಲ್ಲಿ. ನಾನು ನೂಡಲ್ಸ್ ಮಾಡೋ ಹೊತ್ತಿನಲ್ಲಿ ಯಾರು ಈ ವಿಡಿಯೋನು ಶೂಟ್ ಮಾಡ್ತಾ ಇದ್ರಲ್ಲ, ಮೂ ಬಿಗಾಡಿಕೆ ಜೋ ಶೂಟ್ ಕರೆದೇನಾ ಉನ್ಕಾ ಆಪ್ಕೋ ಚೆಹರಾ ದಿಖಾನೆ ವಾಲಾ ಹೂಂ. ಆಫ್ಕೋರ್ಸ್ ವೋ ಆಪ್ಕೋ ಅಚ್ಚೆ ತೋ ಲಗೆಂಗೆ. ಈ ಡಿಸೈಡ್ ಆಪ್ಕೋ ಕರ್ನಾ ಹೈ ಕಿ ನೂಡಲ್ಸ್ ಕೌನ್ ಸೇ ಅಚ್ಚೆ ಹೈ. ಯಹಿ ವೋ ಬಂದೇ ಹೈ ಜಿನ್ಕಾ ದರ್ಶನ ಆಪ ಅಭಿ ಕರ್ ರೇ ಹೋ. ಮೇಡಮ್ ನೀವು ಇವಾಗ ಟೇಸ್ಟ್ ಮಾಡಿ ಹೇಳ್ತೀರಾ? ಓಕೆ. ಸೊ ವೀಕ್ಷಕರೇ, ನಾನು ಮೊದಲು ನಾರ್ಮಲ್ ಮಾಡಿರತಕ್ಕಂಥ ಒಂದು ಇಪ್ಪಿ ನೂಡಲ್ಸ್ ನ ಟೇಸ್ಟ್ ಮಾಡ್ತೀನಿ. ಸೊ ಇದನ್ನ ಟೇಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿಯಾಗಿದೆ ಅಂತ. ಇದರಲ್ಲಿ ಯಾವುದೇ ತರದ ಮಸಾಲೆಯನ್ನ ಹಾಕಿಲ್ಲ, ಬರೀ ಇಪ್ಪಿ ನೂಡಲ್ಸ್ ಇಂದ ಏನ್ ಮಸಾಲೆ ಇತ್ತು ಅದನ್ನೇ ಇಷ್ಟ ಅಂತ ಬರೀ ಕೊತ್ತಂಬರಿ ಅಷ್ಟೇ ಆಡ್ ಮಾಡಿದ್ದು. ಸೊ ಇವಾಗ ಇದನ್ನ ಟೇಸ್ಟ್ ಮಾಡ್ತೀನಿ. ಪರವಾಗಿಲ್ಲ, ಚೆನ್ನಾಗಿದೆ. ಟೂ ಮಿನಿಟ್ಸ್ ನೂಡಲ್ಸ್ ಅಲ್ವಾ, ಸೊ ಜಾಸ್ತಿ ಏನು ಟೇಸ್ಟ್ ಇರಲ್ಲ, ಆದರೆ ಓಕೆ ಇದೆ. ಸೊ ಇವಾಗ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಂದರೆ ಎಲ್ಲ ಮಸಾಲೆಯನ್ನು ಹಾಕಿ ಮಾಡಿರ್ತಕ್ಕಂಥ ನೂಡಲ್ಸ್ನು ನೋಡ್ಬೋದು ನೀವಿಲ್ಲಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಸೊ ಇವಾಗ ಇದನ್ನೂ ಟೇಸ್ಟ್ ಮಾಡ್ತೀನಿ ಯಾವ ರೀತಿಯಾಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನೋಡ್ಬೋದು ನೀವಿಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ. ಇನ್ನೂ ಬಿಸಿ ಹಾಗೆ ಇದೆ. ಇದರಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಮಸಾಲೆನು ಕೂಡ ಚೆನ್ನಾಗಿಯೇ ಬೆಂದಿದೆ. ಒಂದು ಈರುಳ್ಳಿ ವೀಕ್ಷಕರೇ, ಇವರು ಎಲ್ಲ ಹೇಳ್ತಾ ಇದಾರಲ್ಲ ಮೂ ಬಿಗಾಡ್ಲಿಕ್ಕೆ ಬಂದು ಆಪ್ಕೊ ಸಮಜ್ಮೆ ಆಗ ಯಾವಾಗ ಕಿ ಇನ್ನೊಂದೇ ಮೂ ಕ್ಯೂ ಬಿಗಾಡ ಆವಾಗ. ತೊ ಆಪ್ಕೊ ಡಿಸೈಡ್ ಕರ್ನಾ ಇನ್ಕೆ ಜೊ ಕಮೆಂಟ್ಸ್ ಹೈ ಜೊ ಕಮೆಂಟ್ಸ್ ಪಾಸ್ ಕರ್ ರೇ ಕಿ ಅಚ್ಚಾ ಹೈ ಗರಮ್ ಹೈ ಎಲ್ಲ ಕಲರ್ಫುಲ್ ಆಗಿದೆ ಅದೆಲ್ಲ ಇಲ್ಲಿ ನಾವು ಡಿಸೈಡ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ನಾವು ಡಿಸೈಡ್ ಮಾಡ್ಬೋದು, ನೀವು ಡಿಸೈಡ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನೀವು ಇದನ್ನ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ, ಡೆಫಿನೆಟ್ಲಿ ನಮ್ಮ ಸರ್ ತೋರಿಸಿದ ಹಾಗೆ ನೀವು ಕೂಡ ಇದನ್ನ ಟ್ರೈ ಮಾಡಿ. ಸೊ ನಿಮ್ಗೆ ಅಂದರೆ ಖಾರ ಅಂದ್ರು ಸ್ಪೈಸಿ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ, ಅಂದ್ರೆ ನಮ್ಮ ಸರ್ ಹೇಗೆ ಹೇಳ್ಕೊಟ್ಟಿದಾರೋ ಅದೇ ತರ ನೀವು ಇದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. और थोड़े दिनों के बाद शायद कल ही आ जाएगा उनका वीडियो. उपिट बनाएंगे बोलते ये लोग. उपिट भी आपको मतलब देखने मिल जाएगा. तो अगर आपको ये वीडियो अच्छा लगा हो, वीडियो अगर आप फेसबुक पे या यूट्यूब पे देख रहे हो, यूट्यूब पे देख रहे हो तो चैनल को सब्सक्राइब कीजिए, फेसबुक पे देख रहे हो तो पेज को लाइक कीजिए, और हमारे बीआरडी सेटअप बॉक्स में अगर हमारे इस वीडियो को देख रहे हो तो इस वीडियो को देखिए और इस वीडियो को बनाना ट्राई कीजिए इस डिश को. ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಅಂತಾನೆ ಹೇಳ್ತೀನಿ ನಾನು ನಿಮಗೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಾಗಿ ಮನೆಯಲ್ಲೇ ಒಂದು ಎಲ್ಲ ಪದಾರ್ಥನ ಹಾಕಿ ಇಪ್ಪಿ ನೂಡಲ್ಸ್ನ ಯಾವ ರೀತಿ ಮಾಡೋದು ಅಂತ. ಸೊ ಇಷ್ಟು ದಿನ ನೀವು ಕೇಳಿರ್ಬೋದು ಕ್ಯಾಮ್ರಾಮ್ಯಾನ್ ರಮೇಶ್ ಜೊತೆ ಅಂತ ಈ ಡೈಲಾಗ್ಸ್ನ ಕೇಳಿರ್ಬೋದು ಅಲ್ಲ. ಸೊ ಇವತ್ತು ನಾನು ನಿಮಗೆ ಆ ಕ್ಯಾಮ್ರಾಮ್ಯಾನ್ ರಮೇಶ್ ಯಾರಂತ ಅವ್ರನ್ನ ದರ್ಶನ ತೋರಿಸ್ತೀನಿ ನಿಮಗೆ. ಸೊ ಇವರೇ ನಮ್ಮ ಕ್ಯಾಮ್ರಾಮ್ಯಾನ್ ರಮೇಶ್. ಸೊ ಅವರು ಕೂಡ ಇದನ್ನ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗೆ ಬಂದಿದೆ ಅಂತ.
ಪ್ರತಿ ಸಲ ನಾವು ಹೇಳ್ತಾ ಇದ್ವಿ ಸೋ ಇವಾಗ ಇವರು ಹೇಳ್ತಾರೆ ಯಾವ ರೀತಿಯಾಗಿದೆ ಅಂತ ಪ್ರತಿ ಸಲ ಸ್ವಾಮಿ ಟೇಸ್ಟ್ ಮಾಡಬೇಕು ಅದು ಪ್ರತಿ ಸಲ ಅವರು ಕ್ಯಾಮೆರಾ ಹಿಂದೆ ತಿಂತಾರೆ ಯಾವತ್ತು ಕಣ್ಣೋದಿಲ್ಲ ಅದಕ್ಕೆ ನೋಡಿ ಪರ್ಸನಾಲಿಟಿನೂ ಕೂಡ ಹೇಗಿದೆ ಬಾಡಿ ಬಿಲ್ಡರ್ ಗೆತೆ ಸರ್ ಟೇಸ್ಟ್ ಮಾಡಿ ರಮೇಶ್ ಅವರೇ ಟೇಸ್ಟ್ ಮಾಡಿ ತಂಪಾಗ್ತಾ ಇದೆ ಟೇಸ್ಟ್ ಮಾಡಿ ಇದು ಇವಾಗ ಬಾಯಲ್ಲಿ ಇರುತ್ತು ಸೊ ಇದು ವಿಡಿಯೋ ಅಲ್ಲಿ ಇದು ಇಲ್ಲಿಗೆ ಮುಕ್ತಾಯ ಆಗುತ್ತೆ ಹೇಗಾಗಿದೆ ಸರ್ ಟೇಸ್ಟ್ ಅಷ್ಟೇನಾ ಮಸ್ತ್ ಐತೆ ಮೇಡಮ್ ಅಲ್ಲ ನೋಡಲ್ಲ